हलो नमस्कार वेलकम बैक टू शिल्पाराम्स लाइफस्टाइल एंड कुकिंग चैनल सो इवत्तु नानु मत्तोंदु होस रेसिपी बंदिद्दीनि अदे हरियाली चिकन कबाब सो नॉन वेज तिन्नोरिगे यारिगेल्ल चिकन कबाब इष्ट आगल्ल हेळि एल्लरिगू चिकन कबाब इष्ट आगुत्ते एंड आजगडे मळे बर्ता इद्रे बिसि बिसि कबाब मनेयल्लि माड्कोंडु तिंता इद्रे एष्टु चेन्नागिरुत्ते अल्वा सो केळिद्रेने बायल्लि नीरु बरुत्ते सो नोडि कबाब एष्टु डिलीशियस आगि काणता इदे इदु तुंबाने ईजी आगि टेस्टी आगि माड्कोबहुदु मनेयल्लेने सो इदक्के बेकागिरुवंत इंग्रेडिएंट्स नोडिकोळ्ळोण सो मोदलिगे ओंदु मिक्सी जारल्लि नानु ओंदु हिडियष्टु कोत्तमिरि सोप्पु तगोंडिद्दीनि अर्ध हिडियष्टु पुदीना अंड ओंदु 5 6 हसिमेणसिनकायि तगोंडिद्दीनि सो 1 स्पून जिंजर गार्लिक पेस्ट नानु इल्लि 1/2 केजि बोनलेस् चिकन तगोंडिद्दीनि नीवु चिकन क्वांटिटी नोडिकोंडु मिक्किद इंग्रेडिएंट्स अड्जस्ट् माड्कोबहुदु सो 1 एग् हाकोंता इद्दीनि सो नावु इदन्न कॉर्नफ्लोर् जोते मिक्स् माडुवाग नीरेनु हाकोंता इल्ल ಅದಕ್ಕೆ 1 ಎಗ್ ಸಾಕಾಗುತ್ತೆ ಅಂಡ್ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನ 2 ಸ್ಪೂನ್ಸ್ ಹಾಕೊಂಡ್ತಾ ಇದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕಬಹುದು ಸೋ ರುಚಿಗೆ ತಕ್ಕ ಸೂಪ್ ಹಾಕಿದೀನಿ ಸೋ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂಡ್ ಚಿಕನ್ ಅಟ್ ಲೀಸ್ಟ್ 1 ಅವರ್ ಮ್ಯಾರಿನೇಟ್ ಮಾಡಬೇಕು ಬಟ್ ನಾನು ಇವತ್ತು ಏನು ಮಾಡ್ತಾ ಇದೀನಿ ಅಂದ್ರೆ ಬೆಳಗ್ಗೆ ಇದನ್ನ ಮಿಕ್ಸ್ ಮಾಡಿ ಸಂಜೆಗೆ ಕಬಾಬ್ ಮಾಡ್ತಾ ಇದೀನಿ ನೀವು ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡ್ತಿರೋ ಚಿಕನ್ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಸೋ ನೋಡಿ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡ್ತಾ ಇದೀನಿ ಸೋ ನೀವು ಅದನ್ನ ಮಿಕ್ಸ್ ಮಾಡುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸೋ ನೀವು ನೋಡ್ಕೊಂಡು ಹೆಚ್ಚು ಅಥವಾ ಕಮ್ಮಿ ಹಾಕೋಬಹುದು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನಾನು ಇವಾಗ ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದೀನಿ ನೋಡಿ ಅಂಡ್ ಆಕ್ಚುಲಿ ನಾನು ಬೇರೆ ಪಾತ್ರೆನಲ್ಲಿ ಇಟ್ಟಿದ್ದೆ ಫ್ರಿಡ್ಜ್ ಅಲ್ಲಿ ಇಡಬೇಕಾದ್ರೆ ಅಂಡ್ ಈಗ ನಾನು ಸ್ವಲ್ಪ ಲೆಮನ್ ನ ಸೇರಿಸ್ಕೊಂಡಾ ಇದೀನಿ ಒಂದು ಅರ್ಧ ಹೋಳಷ್ಟು ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಬಹುದು ನಾನು ಹಾಕೋದು ಮರ್ತಿದ್ದೆ ಸೋ ಈಗ ಸೇರಿಸ್ಕೊಂಡಾ ಇದೀನಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸೋ ಒಂದೊಂದೇ ಚಿಕನ್ ಕಬಾಬ್ ನಾನು ಹಾಕೊಂಡಾ ಇದೀನಿ ಚಿಕನ್ ಪೀಸ್ ನ ಎಣ್ಣೆಗೆ ಸೋ ಇದು ನೀವು ಆದಷ್ಟು ಸಿಮ್ ಅಥವಾ ಮೀಡಿಯಂ ಉರಿನಲ್ಲಿ ಇಟ್ಬಿಟ್ಟು ಚಿಕನ್ ನ ಫ್ರೈ ಮಾಡಬೇಕಾಗುತ್ತೆ ನೀವು ಏನಾದರೂ ಜೋರಾಗಿ ಇಟ್ರೆ ಔಟರ್ ಲೇಯರ್ ಮಾತ್ರ ನಿಮಗೆ ಕ್ರಿಸ್ಪಿಯಾಗಿ ಬೆಂದ ಬಿಡುತ್ತೆ ಬೇಗ ಅಂಡ್ ಒಳಗಡೆ ಚಿಕನ್ ಹಂಗೆ ಹಸಿ ಹಸಿಯಾಗಿ ಇರುತ್ತೆ ಸೋ ನೀವು ಆದಷ್ಟು ಸಿಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಯಾವಾಗಲೇನೆ ಆ ಕ್ರಿಸ್ಪಿ ಬರೋದು ಚಿಕನ್ ಕಬಾಬ್ ಸೋ ನಾನು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಂಡ್ತಾ ಇದೀನಿ ಇದು ಚಿಕನ್ ಕಬಾಬ್ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ ನಿಮಗೆ ಇದು ಟೋಟಲಿ ಆಪ್ಷನಲ್ ನಿಮಗೆ ಇಷ್ಟ ಆದ್ರೆ ನೀವು ಹಾಕೋಬಹುದು ನೋಡಿ ಕಬಾಬ್ ರೆಡಿ ಆಗಿದೆ ಇದು ಮಸ್ಟ್ ಟ್ರೈ ರೆಸಿಪಿ ಅಂತಾನೆ ಹೇಳಬಹುದು ನೀವು ಕೂಡ ಟ್ರೈ ಮಾಡಿ ಆ ನಿಮ್ಮ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಬಹುದು ನೀವು ಇದನ್ನ ಸೈಡ್ ಡಿಶ್ ಆಗಿ ಸ್ಟಾರ್ಟರ್ ಆಗಿ ಅಥವಾ ಅನ್ನ ರಸಂ ಜೊತೆಗೆ ಒಂಚೂರು ಕಬಾಬ್ ಇದ್ರು ಕೂಡ ಅದು ನಿಮಗೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್